ಮೋದಿ ಹವಾ ಜೋರಾಗೇ ಇತ್ತು. ಸೌದಿ ದೊರೆಯ ವಿಶೇಷ ಆಮಂತ್ರಣ ಪಡೆದು ರಿಯಾದ್ಗೆ ಹಾರಿದ್ದ ಮೋದಿ ಭವಿಷ್ಯದ ಹೂಡಿಕೆ ಸಂಸ್ಥೆ ವೇದಿಕೆಯ ಮೂರನೇ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತಕ್ಕೆ ಬಂದು ಬಂಡವಾಳ ಹೂಡುವಂತೆ ಸೌದಿ ಹಾಗೂ ಜಾಗತಿಕ ಉದ್ಯಮಿಗಳಿಗೆ ಆಮಂತ್ರಣವನ್ನು ಕೊಟ್ಟರು. ಜೊತೆಗೆ ಭಯೋತ್ಪಾದನೆ ವಿರುದ್ದ ಗುಡುಗಿ ಪಾಕ್ಗೆ ಪರೋಕ್ಷವಾಗಿ ಚಾಟಿ ಬೀಸಿದರು. ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್ನಲ್ಲಿ ನಡೆದ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ ಫೋರಂನ ಸಭೆ ಮುಖ್ಯ ಆಕರ್ಷಣೆಯಾಗಿದ್ದು ಪ್ರಧಾನಿ ಮೋದಿ. ಸೌದಿಯ ಉನ್ನತ ಮಟ್ಟದ ಆರ್ಥಿಕ ಶೃಂಗಸಭೆಯಲ್ಲಿ ಮಾತಾಡಿದ ಮೋದಿ ಸೌದಿ ಅರೇಬಿಯಾ ಭಾರತದ ಪ್ರಮುಖ ಗೆಳೆಯ ಅಂತ ಬಣ್ಣಿಸಿದರು. ಇದೇ ವೇದಿಕೆಯಲ್ಲಿ ವಸುದೈವ ಕುಟುಂಬಕಂ ಮಂತ್ರ ಪಠಿಸಿದ ಮೋದಿ ಹೊಸ ಭಾರತ ಉದಯವಾಗ್ತಿದೆ, ಬಂದು ಭಾರತದಲ್ಲಿ ಬಂಡವಾಳ ಹೂಡಿ ಅಂತ ಜಾಗತಿಕ ಉದ್ಯಮಗಳಿಗೆ ಕರೆ ಕೊಟ್ಟರು. ಪೂರಿ ದುನಿಯಾ ಪರಿವಾರ ಮಾನಾ ಹೈ ವಸುಧೈವ ಕುಟುಂಬಕಂ, ನಯ ಭಾರತ ಮೇ ಶಕ್ತಿ ನಯಿ ಹೋಗಿ ಲೇಕಿನ್ ಉಸ್ಕೆ ಚಿಂತನ್ ಮೇ ವಹಿ ಸನಾತನ್ ಆತ್ಮ ಝಲ್ಕೇಗಿ. ವಿಶ್ವ ಕಲ್ಯಾಣ ಕೆ ಇಸ್ ಸಫರ್ ಮೇ ಭಾರತ್ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ನೆ ಕೆ ಲಿಯೆ ಮೇ ಆಪ್ಕೋ ಪೂರೆ ವಿಶ್ವ ಕೆ ಬಿಸಿನೆಸ್ ಕೋ ಆಮಂತ್ರಿತ್ ಕರ್ತಾ ಹೂಂ. ಬಳಿಕ ಜಾಗತಿಕ ಬಂಡವಾಳಗಾರರ ಜೊತೆ ಪ್ರಧಾನಿ ಮೋದಿ ಸಂವಾದ ಕೂಡ ನಡೆಯಿತು. ಆಜ್ ವಿಶ್ವಕ್ಕೆ ಛೋಟೆ ಸೇ ಛೋಟೆ ದೇಶ ಕಾ ಮಹತ್ವ ಬಡ ರಹಾ ಹೈ. ಅಪನಿ ವಿಚಾರಧಾರಾ ಕೋಯಿ ಭಿ ಹೋ ಸಕ್ತಿ ಹೈ, ಸೋಷಿಯಲಿಸ್ಟ್ ಹೋ ಸಕ್ತೆ ಹೈ, ಕ್ಯಾಪಿಟಲಿಸ್ಟ್ ಹೋ ಸಕ್ತಿ ಹೈ, ವಿಚಾರಧಾರಾ ಕುಛ್ ಭಿ ಹೋ ಸಕ್ತಿ ಹೈ, ಲೇಕಿನ್ ಅಲ್ಟಿಮೇಟ್ಲಿ ಹಮನೆ ಮಾನವ ಜಾತ್ ಕೆ ಕಲ್ಯಾಣ ಕೆ ಲಿಯೆ ಹಮ್ ಕ್ಯಾ ಕಾಂಟ್ರಿಬ್ಯೂಟ್ ಕರ್ ರಹೆ ಹೈ ವೋ ದಿಶಾ ಮೇ ಸೋಚನಾ ಚಾಹಿಯೆ. ಇದಕ್ಕೂ ಮುನ್ನ ರಿಯಾದ್ನಲ್ಲಿ ಸೌದಿ ದೊರೆ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಜೊತೆ ಮೋದಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಸೌದಿ ಅರೇಬಿಯಾ ಭದ್ರತಾ ಸಹಕಾರ ಮತ್ತು ರಕ್ಷಣಾ ಕೈಗಾರಿಕೆಗಳ ಸಹಯೋಗದ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲಿವೆ. ಭಯೋತ್ಪಾದನೆ ನಿಗ್ರಹದ ವಿಷಯದಲ್ಲಿ ಸಹಕಾರ ಪ್ರಗತಿಯಲ್ಲಿದೆ ಅಂತ ಮೋದಿ ಹೇಳಿದ್ದಾರೆ. ಉಭಯ ನಾಯಕರು ಭಯೋತ್ಪಾದನೆಯನ್ನು ಖಂಡಿಸಿ ಭದ್ರತೆಯ ಬಲವರ್ಧನೆಗಾಗಿ ಪರಸ್ಪರ ಸಹಕಾರದ ಮಾತನಾಡಿದರು. ಅಲ್ಲದೆ ಎರಡನೇ ಬಾರಿ ಬಹುಮತದಿಂದ ಅಧಿಕಾರಕ್ಕೇರಿರೋ ಮೋದಿಯವರನ್ನ ಸೌದಿ ದೊರೆ ಅಭಿನಂದಿಸಿದರು. ಇದರ ಜೊತೆಯಲ್ಲೇ ಸೌದಿಯ ಹಲವು ಸಚಿವರನ್ನ ಸರಣಿಯಾಗಿ ಭೇಟಿಯಾದ ಮೋದಿ ಉಭಯ ದೇಶಗಳ ಸಂಬಂಧ ಸಹಕಾರದ ಬಲವರ್ಧನೆ ಬಗ್ಗೆ ಮಾತುಕತೆ ನಡೆಸಿದರು. ರಾತ್ರಿ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಪ್ರಧಾನಿ ಮೋದಿಗಾಗಿ ಡಿನ್ನರ್ ಆಯೋಜನೆ ಮಾಡಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಪ್ರಧಾನಿ ಮೋದಿ ಸೌದಿ ಪ್ರವಾಸ ಮುಗಿಸಿ ಭಾರತದತ್ತ ಹೊರಟಿದ್ದಾರೆ. ಇವತ್ತು ದೆಹಲಿಗೆ ಬಂದಿಳಿತಾರೆ. ಮುಂದಿನ ಸುದ್ದಿಯನ್ನು ನೋಡೋದಾದರೆ ರಾಷ್ಟಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ನಾಯಕರು ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಇದ್ದಾರಂತೆ. ಕೇರಳದ ಕೋಜಿಕೋಡ್ನಿಂದ ಎನ್ಐಎ ಪ್ರಧಾನ ಕಚೇರಿಗೆ ಬಂದಂತಹ ಉಗ್ರರ ಬೆದರಿಕೆ ಪತ್ರದಲ್ಲಿ ಈ ನಾಯಕರ ಹೆಸರುಗಳಿವೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಬಿಜೆಪಿ ಹಿರಿಯ ನಾಯಕ ಅಡ್ವಾಣಿ ಮಾತ್ರವಲ್ಲದೆ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಹೆಸರು ಕೂಡ ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಇದೆ. ಎನ್ಐಎಗೆ ಬೆದರಿಕೆ ಪತ್ರ ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಗ್ರರು ಕ್ರಿಕೆಟಿಗರ ಮೇಲೂ ಕೂಡ ದಾಳಿ ನಡೆಸುವಂತಹ ಸಾಧ್ಯತೆ ಇದ್ದು ಎಚ್ಚರಿಕೆ ವಹಿಸುವಂತೆ ಎನ್ಐಎ ಅಧಿಕಾರಿಗಳು ದೆಹಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಕುಲ್ಗಾಮ್ನಲ್ಲಿ ಐವರು ಪಶ್ಚಿಮ ಬಂಗಾಳ ಮೂಲದ ಕಾರ್ಮಿಕರನ್ನು ಉಗ್ರರು ಹತ್ಯೆ ಮಾಡಿದ್ದಾರೆ. ಕಳೆದ 15 ದಿನಗಳಲ್ಲಿ 11 ಮಂದಿಯನ್ನು ಜಮ್ಮು ಕಾಶ್ಮೀರದಲ್ಲಿರುವಂತಹ ಹೊರಗಿನವರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ನಿನ್ನೆ ಹತ್ಯೆಯಾದ ಕಾರ್ಮಿಕರು ಮುರ್ಷಿದಾಬಾದ್ ಜಿಲ್ಲೆಯವರು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಇವತ್ತು ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮ ಹಾಗೇನೆ ಪತ್ನಿ ಉಷಾ ಅವರ ಅರ್ಜಿ ವಿಚಾರಣೆಗೆ ಬರಲಿದೆ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಬ್ರಿಜೇಶ್ ಸೇಥಿ ಅರ್ಜಿ ವಿಚಾರಣೆಯನ್ನ ನಡೆಸಲಿದ್ದಾರೆ. ಜಾರಿ ನಿರ್ದೇಶನಾಲಯ ಸಮನ್ಸ್ ರದ್ದು ಮಾಡಿ ಅಥವಾ ಬೆಂಗಳೂರಲ್ಲಿ ವಿಚಾರಣೆ ಮಾಡಿ ಅಂತ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. 85 ವರ್ಷ ವಯಸ್ಸಿನ ಗೌರಮ್ಮ ವಿಚಾರಣೆಗಾಗಿ ದೆಹಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದಿಸಲಾಗಿದೆ. ಸಿಆರ್ಪಿಎಫ್ 160 ವಿಧಿ ಪ್ರಕಾರ ಪುರುಷರನ್ನ ಮಾತ್ರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಬೇಕು, ಮಹಿಳೆಯರನ್ನ ಠಾಣೆಯಲ್ಲಿ ವಿಚಾರಣೆ ನಡೆಸುವಂತ ಕಾನೂನಿನಲ್ಲಿ ಬಗ್ಗೆ ಹೇಳಿಲ್ಲ. ಈಗಾಗಲೇ ಗೌರಮ್ಮ ಹಾಗೂ ಉಷಾ ಪರ ವಕೀಲರು ಕೋರ್ಟ್ನಲ್ಲಿ ಒಂದು ಸುತ್ತು ವಾದವನ್ನ ಮಾಡಿದ್ದಾರೆ. ಈ ಹಿಂದೆ 7 ದಿನಗಳ ಬಳಿಕ ಹೊಸ ಸಮನ್ಸ್ ನೀಡುವಂತೆ ಇಡಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅಕ್ಟೋಬರ್ 31 ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನು ನೀಡಲಾಗಿತ್ತು. ಇವತ್ತು ಜಾರಿ ನಿರ್ದೇಶನಾಲಯದ ಪರ ವಕೀಲರು ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ದೆಹಲಿ ಹೈಕೋರ್ಟ್ ಇವತ್ತೇ ಆದೇಶ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ.
ನೆರೆ ಸಂತ್ರಸ್ತರಿಗೆ ಪರಿಹಾರ ಕೊಡುವಲ್ಲಿ ಸರ್ಕಾರ ಸತ್ತಿದೆ ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಯಡಿಯೂರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಿಎಂ ಯಡಿಯೂರಪ್ಪ ಕೇವಲ ಪ್ರಚಾರಕ್ಕಾಗಿ ಸಿದ್ದರಾಮಯ್ಯ ಬೇಜವಾಬ್ದಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಈ ಹಿಂದೆ 5 ವರ್ಷ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯಗೆ ಡಿಸಿಗಳಿಂದ ಮಾಹಿತಿ ಪಡೆದು ಹೇಳಿಕೆ ನೀಡೋ ಸಾಮಾನ್ಯ ಅರಿವು ಕೂಡ ಇಲ್ಲ, ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂತ ಹೇಳಿದ್ದಾರೆ. ಈ ರೀತಿಯ ಹೇಳಿಕೆ ಕೊಟ್ಟು ಸಂತ್ರಸ್ತರ ಮಧ್ಯೆ ಗೊಂದಲ ಸೃಷ್ಟಿ ಮಾಡುವುದನ್ನು ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ಬಿಎಸ್ವೈ. ಬಹುತೇಕ ಕಡೆ ಎಲ್ಲ ಕಡೆ ಮುಟ್ಟಿಲ್ಲ, ಬಹುತೇಕ ಕಡೆ ಅಲ್ಲ ಎಲ್ಲ ಕಡೆನೂ ಮುಟ್ಟಿಲ್ಲ. ಅವರು ಪರಿಹಾರನೇ ಕೊಟ್ಟಿಲ್ಲ, 10,000 ರೂಪಾಯಿ ಕೊಟ್ಟದ್ ಬಿಟ್ರೆ ಬೇರೆ ಯಾವ ಪರಿಹಾರ ಕೂಡ ಕೊಟ್ಟಿಲ್ಲ. 10,000 ಕೂಡ ಸರಿಯಾಗಿ ಎಲ್ರಿಗೂ ಸಿಕ್ಕಿಲ್ಲ, ಬಹಳ ಜನ ಬಿಟ್ಟೋಗ್ಬಿಟ್ಟಿದ್ದಾರೆ, ಏನು ಪರಿಹಾರ ಮಾಡಿಲ್ಲ. ಇನ್ನೇನು 3 ತಿಂಗಳಾಯ್ತ ಬಂತು, ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ ಶುರುವಾದ ಮಳೆ, ಪ್ರವಾಸ ಬಂದದ್ದು ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ, 3 ತಿಂಗಳಾಯ್ತ ಬಂತು, 3 ತಿಂಗಳಾದ್ರೂ ಕೂಡ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ದೇರ್ ಇಸ್ ನೋ ಗೌರ್ಮೆಂಟ್, ಸತ್ತೋಗಿದೆ ಈ ಸರ್ಕಾರ. ಸೊ ಇದು ಇವತ್ತು ಒಂದು ಕೆಟ್ಟ ಸರ್ಕಾರ, ರಾಜ್ಯದಲ್ಲಿ ಜನ ವಿರೋಧಿ ಸರ್ಕಾರ ಇದೆ. ಇತ್ತೀಚಿನ ದಿನಗಳಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಮೊನ್ನೆಯಷ್ಟೇ ಸವದಿ ಮೇಲೆ ವಾಗ್ದಾಳಿ ನಡೆಸಿದ್ದ ರೇಣುಕಾಚಾರ್ಯ ನಿನ್ನೆ ಮತ್ತೆ ಕೊಪ್ಪಳದ ಕುಷ್ಟಗಿಯಲ್ಲಿ ಸಿಡಿಮಿಡಿಗೊಂಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಬ್ಬ ಕ್ರಿಮಿನಲ್, ಭ್ರಷ್ಟ, ಜೆಡಿಎಸ್ ಕಾಂಗ್ರೆಸ್ ಕೈಗೊಂಬೆಯಾಗಿ ಶಾಸಕರನ್ನ ಅನರ್ಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಲಕ್ಷ್ಮಣ ಸವದಿ ವಿರುದ್ಧ ಗುಡುಗಿರುವಂತಹ ರೇಣುಕಾಚಾರ್ಯ, ಅನರ್ಹ ಶಾಸಕರಿಗೆ ಟಿಕೆಟ್ ಕೊಡೋದು ನಮ್ಮ ಹೈಕಮಾಂಡ್, ಅನರ್ಹರ ತ್ಯಾಗದಿಂದ 25,000 ಮತಗಳ ಅಂತರದಲ್ಲಿ ಸೋತವರಿಗೆ ಡಿಸಿಎಂ ಸ್ಥಾನ ಸಿಕ್ಕಿದೆ ಅಂತ ಮತ್ತೊಮ್ಮೆ ಕುಕ್ಕಿದ್ದಾರೆ. ಇನ್ನು ಟಿಪ್ಪು ಜಯಂತಿ ಆಚರಣೆ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರುವಂತಹ ರೇಣುಕಾಚಾರ್ಯ, ಕುಮಾರಸ್ವಾಮಿ ಬಿಜೆಪಿ ಬೆಂಬಲಿಸುವ ಹೇಳಿಕೆಯನ್ನು ಸ್ವಾಗತಿಸಿದ್ದಾರೆ. ಸೇರ್ಪಡೆಯಾಗುವುದು ಅವರು 17 ಜನ ಯಾರು ಏನು ರಮೇಶ್ ಕುಮಾರ್ ಅಂತ ಒಬ್ಬ ಕ್ರಿಮಿನಲ್ ಭ್ರಷ್ಟ ಸಭಾಧ್ಯಕ್ಷ ಸ್ಥಾನದಲ್ಲಿ ನೀತಿ ಪಾಠ ಹೇಳ್ತದ್ರು, ಬಟ್ ಪೀಠಕ್ಕೆ ಗೌರವ ಕೊಡ್ಬೇಕಂತ ಹೇಳಿ ನಾವು ಮಾತಾಡಲಿಲ್ಲ. ಅವರು ಕಾಂಗ್ರೆಸ್ಸಿನ JDSನ ಕೈಗೊಂಬೆಯಾಗಿ 17 ಜನರನ್ನ ಅನರ್ಹ ಮಾಡಿದ್ರು. ರಾಜೀನಾಮೆ ಅವ್ರ ವೈಯಕ್ತಿಕ ವಿಚಾರ, ರಾಜೀನಾಮೆ ಯಾಕೆ ಸ್ವೀಕಾರ? ಇದುವರೆಗೆ ದೇಶದ ಇತಿಹಾಸದಲ್ಲಿ ಯಾವುದೇ ಲೋಕಸಭಾ ಸದಸ್ಯರು ಶಾಸಕರು ರಾಜೀನಾಮೆ ಕೊಟ್ಟರೆ ಅದೇ ಸ್ವೀಕಾರ ಮಾಡಿಲ್ಲ. ಹಿಂದೆ BJPಯಿಂದ ಬಂದಂಥವ್ರು ಕಾಂಗ್ರೆಸ್ಗೆ ಇದೇ SM ಕೃಷ್ಣ ಎಷ್ಟು ನೀವು ಇದು ಮಾಡಲಿಲ್ಲ, ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ಬರ್ಬೋದು, ಅವ್ರು ಬರುವ ಅಂತ ನಮ್ಗೆ ವಿಶ್ವಾಸ ಇದೆ. ಪಕ್ಷಕ್ಕೆ ಅದು BJP ಸೇರ್ಪಡೆ ಆಗಬೇಕು ಅನ್ನೋದು ಪಕ್ಷ ಅವರು ತೀರ್ಮಾನ ಮಾಡ್ತಾರೆ. 17 ಜನ ಇದ್ರ ಜೊತೆಗೆ ನಮ್ಮ ಕೇಂದ್ರದ ವರಿಷ್ಠರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಪಕ್ಷದ ಅಧ್ಯಕ್ಷ, ರಾಜ್ಯದ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡ್ತಾರೆ. ಏನು ಒಬ್ಬ ಲಕ್ಷ್ಮಣ ಸವದಿ ಒಬ್ಬ ರೇಣುಕಾಚಾರ್ಯ ತೀರ್ಮಾನ ಮಾಡ್ತಾರ? ಪದೇ ಪದೇ ಪಕ್ಷಕ್ಕೆ ತೀರ್ಮಾನ ಮಾಡೋದು ನಾವಲ್ಲ, ಅವರ ತ್ಯಾಗದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಈ ದೇಶದ 25 ಸರ್ವಜ್ಞ ಸೋತರರು ಉಪಮುಖ್ಯಮಂತ್ರಿ ಆಗಿದ್ದನ್ನು ಕೇಳಿದ್ದೀರಾ? ನಾನು ಪಕ್ಷ ವರಿಷ್ಠರ ನಿರ್ಧಾರವನ್ನು ಟೀಕೆ ಮಾಡಿಲ್ಲ. ನಮ್ಮ ಕೇಂದ್ರ ದಯಮಾಡಿ ಮಾಧ್ಯಮದಲ್ಲಿ ಕಾಂಟ್ರಿಬ್ಯೂಷನ್ ಹೇಳಬೇಡ. ನಾವು ಯಾವ ಕಾರಣ ಕೊಡಿದ್ರೆ ನಮ್ಮ ಕೇಂದ್ರ ವರಿಷ್ಠದ ಅಧಿಕಾರ ಕೊಡಿದ್ರೆ ಅದನ್ನು ಅಧಿಕಾರವನ್ನು ಸ್ವೀಕಾರ ಮಾಡಿ ಅದು ಅಧಿಕಾರ ಅಂತ ಭಾವಿಸಬಾರ್ದು, ಜನರ ಸೇವೆ ಅಂತ ಭಾವಿಸಿ ಕೆಲಸ ಮಾಡಬೇಕು. ಅದರ ಬದಲಾಗಿ ಸ್ವಾರ್ಥಕ್ಕೋಸ್ಕರ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ. ಪಕ್ಷಕ್ಕೆ ಮುಜುರಾಗುತ್ತೆ, ಸರ್ಕಾರಕ್ಕೆ ಮುಜುರಾಗುತ್ತೆ. ಈ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವರಿಗೆ ನಾವೆಲ್ಲ ಸಾಥ್ ಕೊಡೋ ಬದಲಾಗಿ ಅವ್ರ ಜೊತೆಗಿದ್ದು ಸಾಥ್ ಕೊಡಬೇಕು, ಬಹಿರಂಗ ಹೇಳಿಕೆ ಕೊಡೋದು ಸರಿಯಲ್ಲ. ಇದು ಟಿಪ್ಪು ಮತ ಅಲ್ಲ, ಎಷ್ಟು ಹಿಂದೂಗಳ ಹತ್ಯೆ ಆಯಿತು ಅದಕ್ಕೆ ಗೊತ್ತು. ಆ ಕಾರಣಕ್ಕೋಸ್ಕರ ಅದು ಹಿಂದೆ ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋಕ್ಕೋಸ್ಕರ ಅವರು ಟಿಪ್ಪು ಜಯಂತಿ ಅಂತ ಘೋಷಣೆ ಮಾಡಿದ ತಕ್ಷಣ ಮಡಿಕೇರಿಯಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು, ಇದು ಅರ್ಥ ಮಾಡ್ಕೋಬೇಕು. ಪಕ್ಷದ ನಾವೆಲ್ಲ ಕಾರ್ಯಕರ್ತರಾಗಿ ಅದನ್ನು ಪ್ರಶ್ನೆ ಮಾಡಬಾರ್ದು, ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು. ಯಾವುದೋ ಕಾರಣಕ್ಕೆ BJPನ ಬೆಂಬಲಿಸ್ತೀವಿ ಅಂದರೆ ನಾವು ಸ್ವಾಗತಿಸ್ತೀವಿ, ಅದು ಆತ್ಮಸಾಕ್ಷಿಯಾಗಿರ್ಬೇಕು. ಹಿಂದೆ 2006 ರಲ್ಲಿ 2007ರಲ್ಲಿ ಏನಾಯಿತು, ನಮಗೆ 20 ತಿಂಗಳು ಅವರಿಗೆ 20 ತಿಂಗಳು ಮುಖ್ಯಮಂತ್ರಿಯಾಗಿ ಅನುಭವಿಸಿದ್ರು. ಯಡಿಯೂರಪ್ಪನವ್ರು ಗೌರವದ ರಾಜೀನಾಮೆ ಕೊಟ್ಟರು, ಅವತ್ತು ವಚನ ಭ್ರಷ್ಟರಾದರು, ಅದು ಎಲ್ಲ ಒಂದು ಕಡೆ ಶಾಪ ಇರ್ಬೇಕದು. ಆ ಶಾಪ ವಿಮೋಚನೆಗೋಸ್ಕರ ಈ ರೀತಿ ಹೇಳಿರ್ಬೋದು, ದೇವ್ರು ಒಳ್ಳೇದು ಮಾಡಿ ಅಂತೇಳಿ ಕುಮಾರಸ್ವಾಮಿ ಭಗವಂತನ ಪ್ರಾರ್ಥನೆ ಮಾಡಿ.
ಬೆಂಗಳೂರಿನಲ್ಲಿ ಕಂಟೈನರ್ ಕೆಳಗೆ ಸಿಲುಕಿ ಸಾವನ್ನಪ್ಪಿದ ಚಾಲಕನ ಮೃತದೇಹ ನಾಲ್ಕು ದಿನಗಳ ಬಳಿಕ ಪತ್ತೆಯಾಗಿದೆ. ವೈಟ್ಫೀಲ್ಡ್ನ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಯಲ್ಲಿ ಬಾಗಲಕೋಟೆ ಮೂಲದ ಹನುಮಂತ ಎಂಬ ಕಂಟೈನರ್ ಲಾರಿ ಚಾಲಕ ಮೃತಪಟ್ಟಿರುವುದಾಗಿ ಗುರುತಿಸಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಈತ ಶುಕ್ರವಾರ ಸಂಜೆ ತಾನು ಕೊಂಡೊಯ್ಯಬೇಕಾದ ಕಂಟೈನರ್ ನಂಬರ್ ನೋಡೋಕೆ ಹತ್ರ ತೆರಳಿದ್ದಾನೆ. ಆದರೆ ಈ ವೇಳೆ ಪಕ್ಕದಲ್ಲೇ ಕ್ರೇನ್ ತಂದ ಸಿಬ್ಬಂದಿ ಅಚಾನಕ್ ಆಗಿ ಹನುಮಂತನ ಮೇಲೆ ಕಂಟೈನರ್ ಅನ್ನು ಇಳಿಸಿದ್ದಾನೆ. ಇನ್ನು ಆತ ಸಿಲುಕಿರೋದು ಸಿಬ್ಬಂದಿಯ ಅರಿವಿಗೂ ಕೂಡ ಬಂದಿರಲಿಲ್ಲ. ಆದರೆ ನಾಲ್ಕು ದಿನಗಳ ಬಳಿಕ ಮತ್ತೊಬ್ಬ ಸಿಬ್ಬಂದಿ ಕಲ್ಮರ್ನಿಂದ ಕ್ಯಾಂಟರ್ ತೆಗೆದ ವೇಳೆ ಹನುಮಂತ ಮೃತದೇಹ ಪತ್ತೆಯಾಗಿದೆ. ಕೂಡಲೇ ಕಾಡುಗೋಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅವರು ಡ್ರೈವರ್ ಮುಂಚೆ ಇಲ್ಲಿ 20 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. ಅವರು ಇಲ್ಲಿ ನೈಟ್ ಎಲ್ಲ ಕಂಟೈನರ್ ಬಾಕ್ಸ್ ನಂಬರ್ ಕೊಡ್ತಾರೆ ನಮಗೆ. ಆ ಬಾಕ್ಸ್ ಎಲ್ಲ ಹುಡುಕ್ತಾ ಇರಬೇಕಾದ್ರೆ ಇಲ್ಲೆಲ್ಲ ಲೈಟ್ ಎಲ್ಲ ಇಲ್ಲ, ಕತ್ಲಲ್ಲಿ ಇರ್ತೀವಿ ನಾವು. ಬಾಕ್ಸ್ ಎತ್ಬಿಟ್ಟು ಅವನು ಕಂಟೈನರ್ ಹುಡುಕ್ತಾ ಇದ್ದಾನೆ ಸಂಧಿಲಿ, ಅವನ ಮೇಲೆ ಬಾಕ್ಸ್ ಇಟ್ಟವ್ರೆ. ನಾವು 4 ದಿವಸದಿಂದ ಅವನು ಇಲ್ಲ, ಕಾಣ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಅವರು ರಿಲೇಷನ್ ಎಲ್ಲೆಲ್ಲ ಕೇಳಿದ್ವಿ. ಇವಾಗ ಒಂದು 10:30 ಗಂಟೆಗೆಲ್ಲ ಇವರು ಹುಡುಗರೆಲ್ಲ ಕಂಟೈನರ್ ಹುಡುಕ್ಬೇಕಾದ್ರೆ ಬಾಡಿಗೆ ಗೊತ್ತಾಗಿದೆ. ಬಂದು ನೋಡಿದ ಮೇಲೆ ಇಲ್ಲೆಲ್ಲ ಈ ಥರ ಆಗಿತ್ತು. ಇಲ್ಲಿ ಡ್ರೈ ಸುಮಾರು ಆಗಿದೆ ಸರ್, ಇಲ್ಲಿ 3-4 ಜನ ಆಗಿದೆ. ಇಲ್ಲಿ ನಮ್ಮ ಕಾಡುಗೂ ಸ್ಟೇಷನಲ್ಲಿ ಸುಮಾರು ಕೇಸ್ ಆಗಿದೆ ಇದೇ ಥರ. ಅವ್ರು ಯಾವುದು ರೆಸ್ಪಾನ್ಸ್ ಮಾಡಿಲ್ಲ, ಅವ್ರಿಗೆ ಯಾವುದು ಪರಿಹಾರನೂ ಸಿಕ್ಕಿಲ್ಲ. ಪಾದಾಚಾರಿ ಮೇಲೆ ಬಸ್ ಹರಿದು ಮೊಮ್ಮಗ ಮೃತಪಟ್ಟು ಅಜ್ಜಿಗೆ ಗಾಯವಾದಂತಹ ದುರ್ಘಟನೆ ಯಾದಗಿರಿ ಜಿಲ್ಲೆ ಶಹಾಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಮೊಮ್ಮಗ 5 ವರ್ಷದ ಮೊಹಮ್ಮದ್ ಮುಜಾಮಿಲ್ ಸಾವನ್ನಪ್ಪಿದ್ದು ಅಜ್ಜಿ ನೂರ್ ಜಹಾ ಬೇಗಂಗೆ ಗಾಯ ಆಗಿದೆ. ಗಾಯಾಳು ನೂರ್ ಜಹಾ ಬೇಗಂ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಘಟನಾ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯದಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ 1,000 ಎಕರೆ ಕೆರೆ ಜಾಗವನ್ನು ಪ್ರಭಾವಿಗಳು ನುಂಗಿ ನೀರು ಕುಡಿದಿದ್ದಾರೆ. ಸರ್ಕಾರಿ ದಾಖಲೆಯಲ್ಲಿ 1,240 ಎಕರೆ ಕೆರೆ ಜಾಗವಿದ್ರೂ ವಾಸ್ತವದಲ್ಲಿ ಆ ಕೆರೆ ಜಾಗ ಒತ್ತುವರಿಯಾಗಿದೆ. ಈ ಸಂಬಂಧ ದೂರು ದಾಖಲಾಗಿದೆ. ಮಂಡ್ಯದಲ್ಲಿ ಅತಿ ದೊಡ್ಡ ಭೂ ಹಗರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಪಾಂಡವಪುರ ತಾಲೂಕಿನ ವದೆ ಸಮುದ್ರ ಗ್ರಾಮದಲ್ಲಿ 1,200 ಎಕರೆ ಕೆರೆ ಜಾಗವಿದೆ. ಆದರೆ ಇದೇ ಜಾಗವನ್ನ ಭೂಗಳ್ಳರು ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ದಾಖಲೆಯಲ್ಲಿ ಕೆರೆ ಅಂತ ಇದ್ರೂ ಅಸಲಿಗೆ ಕೆರೆ ಭೂಮಿಯನ್ನೇ ಒತ್ತುವರಿ ಮಾಡಿ ವ್ಯವಸಾಯ ಮಾಡುತ್ತಿದ್ದಾರೆ. ಕೆಲವರು ತೋಟ ಮಾಡಿಕೊಂಡಿದ್ದಾರೆ, ಇನ್ನೂ ಕೆಲವರು ಮನೆ ಕಟ್ಟಿಕೊಂಡಿದ್ದಾರೆ. ಇವರಲ್ಲಿ ಪ್ರಭಾವಿಗಳು ಇದ್ದಾರೆ ಎನ್ನಲಾಗಿದೆ. ಇನ್ನು ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದಲ್ಲೂ ಕೂಡ 40 ಎಕರೆ ಕೆರೆ ಜಾಗ ಒತ್ತುವರಿ ಮಾಡಲಾಗಿದೆ. ಈ ಬಗ್ಗೆ ಎಸ್ಪಿ ಹಾಗೂ ಡಿಸಿಗೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ದೂರು ನೀಡಿದ್ದಾರೆ. ಪಾಂಡವಪುರ ತಾಲೂಕು ಕಸ್ಬಾ 1ರ ಹೋಬಳಿ ವದೆ ಸಮುದ್ರ ಗ್ರಾಮದಲ್ಲಿ 1,200 ಎಕರೆಯನ್ನ ಹೊಸದಾಗಿ ಮಹಾರಾಜರು ನಿರ್ಮಾಣ ಮಾಡಿದ್ರು. ಮತ್ತೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದಲ್ಲಿ 40 ಎಕರೆ ಕೆರೆ ಹೊಸದಾಗಿ ನಿರ್ಮಾಣ ಮಾಡಿದ್ರು. ಆದರೆ ಈ 2 ಕೆರೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಯಾರು ಈ 2 ಕೆರೆಗಳನ್ನ ಇವತ್ತು ನುಂಗಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಮೂಲಕ ಒತ್ತಾಯ ಮಾಡ್ತಾನೆ. ದೂರಿನ ಬಗ್ಗೆ ಮಂಡ್ಯ ಎಸ್ಪಿ ಪರಶುರಾಮ್ ಸ್ಪಷ್ಟನೆ ನೀಡಿದ್ದು ಅದು ನಮ್ಮ ಇಲಾಖೆಗೆ ಬರಲ್ಲ, ಕಂದಾಯ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರಲಿದೆ. ಈ ದೂರನ್ನು ಅವರಿಗೆ ವರ್ಗಾಯಿಸಿದ್ದೇವೆ ಎಂದಿದ್ದಾರೆ. ಎಲ್ಲಾದರೂ ಆತರ ಒತ್ತುವರಿಯಾಗಿದ್ರೆ ಅಥವಾ ಬೇರೆ ಏನಾದರೂ ಇದ್ರೆ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಏನಾದರೂ ಬೇಕು ಅನ್ನೋದಾದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ನೇರವಾಗಿ ನಮಗೆ ಬರಲ್ಲ, ಅದು ದೂರು ಕೊಟ್ಟಿದ್ದಾರೆ, ದೂರು ಬಂದಿದೆ ನಮಗೆ. ಅದನ್ನು ನಾವು ಸಂಬಂಧಪಟ್ಟ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. 1,000 ಎಕರೆ ಕೆರೆ ಜಾಗವನ್ನು ಭೂಗಳ್ಳರು ಕಬಳಿಸಿದ್ದು ಸೂಕ್ತ ತನಿಖೆ ನಡೆಸಿ ಭೂಗಳ್ಳರಿಗೆ ತಕ್ಕ ಶಿಕ್ಷೆ ನೀಡಿ ಕೆರೆಗಳನ್ನ ರಕ್ಷಿಸಬೇಕಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, News 18 ಕನ್ನಡ, ಮಂಡ್ಯ. ಸಿಲಿಕಾನ್ ಸಿಟಿಯಲ್ಲಿ ಪಟಾಕಿ ಅವಘಡಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಗರದ ನಾನಾ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದುವರೆಗೆ 50ಕ್ಕೂ ಹೆಚ್ಚು ಜನ ಪಟಾಕಿ ಸಿಡಿತದಿಂದ ಉಂಟಾದ ಗಾಯಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ. 5 ಜನರಿಗೆ ದೃಷ್ಟಿ ಮರಣದಷ್ಟು ಹಾನಿಯಾಗಿದ್ದು ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ.
ತಾವು ಪಟಾಕಿ ಸಿಡಿಸದೆ ಬೇರೆಯವರು ಸಿಡಿಸಿದ ಪಟಾಕಿಯಿಂದ ಗಾಯಗೊಂಡವರೇ ಜಾಸ್ತಿ ಇದ್ದಾರೆ. ಪಟಾಕಿಯ ಅನಾಹುತಗಳ ಬಗ್ಗೆ ಅದೆಷ್ಟೇ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳು ನಡೆದರೂ ಇಷ್ಟೊಂದು ಪ್ರಕರಣಗಳು ಬರ್ತಾ ಇರೋದು ವಿಪರ್ಯಾಸ. ಓವರಾಲ್ ಅಂದರೆ ಇವಾಗ ಫ್ರೈಡೇ ಒಂದು ಬಂದಿದೆ, ಸಾಟರ್ಡೇ ಒಂದು ಬಂದಿದೆ, ಸಂಡೇ 8 ಬಂದಿದೆ, ಟೋಟಲ್ 10 ಆಯಿತು. ನಿನ್ನೆ 10 ಬಂದಿದೆ, ಟೋಟಲ್ 20 ಆಯಿತು. 20ರಲ್ಲಿ ಸಂಡೇ ಬಂದಿರೋ ಕೇಸಲ್ಲಿ ಒಂದು ಹುಡುಗ, ಅವನು ಆಂಧ್ರ ಪ್ರದೇಶದವನು, ಅವನಿಗೂ ಇದೇ ಥರ ಪಟಾಕಿ ಯಾರು ಬೈಸ್ಟ್ಯಾಂಡರಾಗಿ ಓಡುವಾಗ ಅದು ಬಂದು ಅವನಿಗೆ ಹುಡುಗನಿಗೆ ಹೊಡೆದ್ಬಿಟ್ಟು ಪಟ್ಟ ಅಂತೇಳಿ ಅದು ಲೆನ್ಸ್ ಕಳಚ್ಕೊಂಬಿಟ್ಟಿದೆ. ದಟ್ ಈಸ್ ಆಲ್ಸೋ ಗ್ರೀವಿಯಸ್ ಇಂಜುರಿ. ಅದು ಅವನಿಗೆ ಅಡ್ಮಿಷನ್ ಮಾಡಿ ನಿನ್ನೆ ಸರ್ಜರಿ ಆಗಿದೆ. ಅದು ಪೇಷಂಟು ಲೆನ್ಸ್ ಎಲ್ಲ ತೆಗೆದಿದ್ದೀವಿ ಆ್ಯಂಡ್ ಸ್ಟಿಲ್ ಗೋಯಿಂಗ್ ಆನ್, ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್. ಅಕ್ಷಿಪಟ ಬಿಟ್ಕೊಂಡಿರೋದ್ರಿಂದ ಅವನದೂ ದೃಷ್ಟಿ ಬರೋ ಚಾನ್ಸಸ್ ಕಡಿಮೆ ಇತ್ತು. ಓವರಾಲ್ ಇನ್ನು ಕೇಂದ್ರಾಡಳಿತ ಪ್ರದೇಶ ದಮನ್ನಲ್ಲಿ ದೀಪಾವಳಿ ಸಂಭ್ರಮ ಜೋರಾಗೇ ಇದೆ. ಮೋಜು ಮಸ್ತಿಯಲ್ಲಿ ಪ್ರವಾಸಿಗರು ತೊಡಗಿದ್ರು, ಬೀಚ್ನಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾರೆ ಪ್ರವಾಸಿಗರು. ಜೊತೆಗೆ ದೀಪಾವಳಿ ರಜೆಯ ಮಜವನ್ನ ಬೀಚ್ನಲ್ಲಿ ಸುತ್ತಾಟ ಮಾಡೋ ಮೂಲಕ ಅವರು ಸರಿದಿದ್ದಾರೆ. ಜೊತೆಗೆ ಅಲ್ಲೇ ದೀಪಾವಳಿ ಸಂಭ್ರಮವನ್ನು ಕೂಡ ಅವರು ಆಚರಣೆ ಮಾಡಿದ್ದಾರೆ. ವಿಜಯಪುರದ ದ್ರಾಕ್ಷಿ ಬೆಳೆಗಾರರಿಗೆ ಈ ಬಾರಿ ದ್ರಾಕ್ಷಿ ಸಿಹಿಯಾಗುವ ಬದಲು ಹುಳಿಯಾಗ್ತಾ ಇದೆ. ಕಳೆದ 3 ತಿಂಗಳಿಂದ ಮೋಡ ಮುಸುಕಿದ ವಾತಾವರಣ, ಆಗಾಗ ಸುರಿತಾ ಇರೋ ಮಳೆ ರೈತರ ನಿದ್ದೆಯನ್ನೇ ಕಸ್ತಿದೆ. ಬಸವನಾಡು ವಿಜಯಪುರ ಅಂದ್ರೆ ದ್ರಾಕ್ಷಿಯ ಬೀಡು. ಆದ್ರೆ ಈಗ ದ್ರಾಕ್ಷಿ ಬೆಳೆಗಾರರ ಪಾಡ್ ಹೇಗಾಗಿದೆ ಅಂದ್ರೆ, ರೈತನಿಗೆ ವರವಾಗಬೇಕಾಗಿದ್ದ ಮಳೆಯೇ ಇವತ್ತು ಶತ್ರುವಾಗಿ ಕಾಡ್ತಿದೆ. ಕಳೆದ 3 ತಿಂಗಳು ವಿಜಯಪುರದಲ್ಲಿ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗೆ ದೌನಿ ಮೀಲ್ಡ್ ರೋಗ ಬಂದು ಒಕ್ಕರಿಸಿದೆ. ಇದನ್ನ ನಾವು ಕಟ್ ಮಾಡಿ ಜಸ್ಟ್ ಬಂಚನ್ನ ಸ್ವಲ್ಪ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ, ಇದ್ರೊಳಗ ಈ ಹಳದಿ ಇದಕ್ಕೆ ಕಂದು ಕಲರ್ಕ ತಿರುಗಿರುತ್ತೆ ಡೇಟ್. ಇದು ಇದು ಚೆನ್ನಾಗಿರೋ ಗೊನೆ ಇದೆ, ಇದು ರೋಗಕ್ಕೆ ತುತ್ತಾದ ಗೊನೆ. ಈ ರೀತಿಯಾಗಿ ಈ ಮಳೆಯಿಂದ ಹಾನಿಯಾದ ಪರಿಸ್ಥಿತಿ ಇವತ್ತಿದೆ. ಈ ಒಂದು ಹಾನಿಗೆ ಸರ್ಕಾರನೂ ಸ್ವಲ್ಪ ಗಮನ ಕೊಡಬೇಕು. ಈ ಬ್ಯಾಂಕ್ದವರು ಆದ್ರೂ ಅವರು ಸ್ವಲ್ಪ ರೈತರ ಮೇಲೆ ಸಹಾನುಭೂತಿಯನ್ನು ತೋರಿಸಬೇಕು. ಔಷಧಿ ಸಿಂಪಡಿಸಿದ್ರೂ ರೋಗಬಾಧೆ ತಪ್ಪಿಲ್ಲ. ಈ ರೋಗದಿಂದಾಗಿ ಇಡೀ ದ್ರಾಕ್ಷಿ ಬಳ್ಳಿಯೇ ಕೊಳಿತು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ದ್ರಾಕ್ಷಿ ಗೊಂಚಲು ಬಿಡುವ ಮೊದಲೇ ಮೊಳಕೆ ಒಡೆಯುವ ಸ್ಥಳದಲ್ಲಿಯೇ ಈ ರೋಗ ಕಾಣಿಸಿಕೊಂಡು ಇಡೀ ಗೊಂಚಲು ಕೊಳೆಯುತ್ತದೆ. ಇದು ಭಯಂಕರ ತ್ರಾಸ ಇದ್ರಿ ರೈತರಿಗೆ. ನಾವು ಒಬ್ಬರೇ ಅಲ್ರಿ, ಪ್ರತಿಯೊಂದು ರೈತರದ್ದು ದ್ರಾಕ್ಷಿ ಅವ್ರದ್ದು ಇದೇ ಐತ್ರಿ. ಇದೇನು ಔಷಧ ಡುಪ್ಲಿಕೇಟ್ ಅದ ಅನ್ನೋದು ಗುರುತಾಗವಲ್ದು. ಏನು ಇದು ಮಳೆ ಒಳಗೆ ಹವಾಮಾನ ಹಿಂಗೆ ವೈಪರೀತ್ಯ ನಮ್ಮ ಕಾಡು ಹಿಂಗೆ ಆಗ್ಲಕ್ಕತೈತೆ ಅನ್ನೋದು ಗುರುತಾಗವಲ್ದ್ರಿ. ಇದು ತೋಟಗಾರಿಕೆಯವರು ಯಾರೂ ಇಲ್ಲಿ ಬರೋದಿಲ್ಲರಿ. ಹಾಂ, ಈಗ ನಾವು ಒಟ್ಟಿನ ಇರಬೇಕೋ ಸಾಯ್ಬೇಕೋ ಸ್ಥಿತಿ ಒಳಗೆ ಅದೇವ್ರಿ ಒಟ್ಟಿನ ಮೇಲೆ. ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಗದರ್ಶನ ನೀಡಬೇಕಾಗಿದ್ದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ. ಇದುವರೆಗೂ ಯಾವ ದ್ರಾಕ್ಷಿ ತೋಟಕ್ಕೂ ಭೇಟಿ ನೀಡಿಲ್ಲ. ಮಹೇಶ್ ವಿಶಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಮೊನ್ನೆ ಮಂಗಳೂರು ಬಂದರಿನಲ್ಲಿ ಹೂಳೆತ್ತುವ ಹಡಗೊಂದು ಅಪಾಯಕ್ಕೆ ಸಿಕ್ಕಾಕೊಂಡಿತ್ತು. ಕೊನೆಗೆ ಹರಸಾಹಸ ಮಾಡಿ ಆ ಹಡಗನ್ನ ಬಚಾವ್ ಮಾಡಲಾಗಿತ್ತು. ಆದರೆ ಇದೀಗ ಡ್ರಜ್ಜರ್ ನೌಕೆ ಒಡೆತನದ ಕಂಪನಿಯೇ ಮುಳುಗಿಸೋ ಪ್ರಯತ್ನ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಜೊತೆಗೆ ದಡಕ್ಕೆ ಬಂದಿರೋ ಆ ದೈತ್ಯ ಹಡಗು ಮೀನುಗಾರರ ಕೆಂಗಣ್ಣಿಗೂ ಗುರಿಯಾಗಿದೆ. ಮೊನ್ನೆ ಸೋಮವಾರದಂದು ಮಂಗಳೂರು ಹತ್ತಿರದ ಸುರತ್ಕಲ್ ಬಳಿಯ ಸಮುದ್ರದಲ್ಲಿ 7 ನಾಟಿಕಲ್ ಮೈಲಿ ದೂರದಲ್ಲಿ ಡ್ರಜ್ಜರ್ ನೌಕೆಯೊಂದು ಏಕಾಏಕಿ ಮುಳುಗುವ ಹಂತದಲ್ಲಿತ್ತು. ಈ ವೇಳೆ ನವಮಂಗಳೂರು ಬಂದರಿನ 4 ಟಗ್ಗುಗಳ ಮೂಲಕ ಹಡಗಲ್ಲಿದ್ದ ಕಾರ್ಮಿಕರನ್ನ ರಕ್ಷಿಸಲಾಯಿತು. ಬಳಿಕ ಅಪಾಯದಲ್ಲಿದ್ದ ಹಡಗನ್ನ ದಡಕ್ಕೆ ತರಲಾಯಿತು. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಡಗನ್ನ ಉದ್ದೇಶಪೂರ್ವಕವಾಗಿ ಮುಳುಗಿಸಲು ಪ್ರಯತ್ನ ನಡೆದಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ವಿಮೆ ಹಣ ಗಿಟ್ಟಿಸಲು ಈ ಡ್ರಜ್ಜರ್ ನೌಕೆಯ ಒಡೆತನದ ಕಂಪನಿಯೇ ಈ ನಾಟಕ ಮಾಡಿದೆ ಅನ್ನೋದು ಸ್ಥಳೀಯ ಮೀನುಗಾರರ ಆರೋಪ. ನಿಜವಾಗಿ ನಾವೆನಿಸಿದ್ದೇವೆ ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರಲಿಲ್ಲ ಅಂತ. ಆಮೇಲೆ ರಾತ್ರಿ ಇವರು ಸ್ಟಾರ್ಟಿಂಗ್ ಪೊಸಿಷನಲ್ಲೇ ಬಂದು ಶಿಪ್ಪನ್ನು ತೀರಕ್ಕೆ ಬಂದು ತಾಗಿಸಿದ್ದಾರೆ. ಅಂದರೆ ಅದೇ ಕಂಪನಿಯ ಡ್ರಜ್ಜಿಂಗ್ ಅಲ್ಲೊಂದು ಇದಾಗಿತ್ತು. ನಮಗೆ ಇನ್ಶೂರೆನ್ಸ್ನ ಅಂದರೆ ಒಂದು ಇತ್ತೀಚೆಗೆ ಇದರ ಒಂದು 2-3 ದಿವಸ ಮೊದಲು ಒಂದು ಸೈಕ್ಲೋನ್ ಇದ್ದು ಒಂದು ಪ್ರಾಬ್ಲಮ್ ಬಂತು. ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಈಗ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ವಿಮೆ ಹಣಕ್ಕಾಗಿ ಕಂಪನಿಯ ಹಡಗನ್ನು ಮುಳುಗಿಸೋ ಪ್ರಯತ್ನ ಮಾಡಿದೆ ಅನ್ನೋ ಮೀನುಗಾರರ ಆರೋಪ ತಳ್ಳಿ ಹಾಕುವಂತದ್ದಲ್ಲ.
ಯಾಕಂದ್ರೆ ಈ ಹಿಂದೆ ಕೆಲಸಕ್ಕೆ ಬಾರದ ಬೋಟ್ಗಳನ್ನ ವಿಮೆ ಹಣಕ್ಕಾಗಿ ಮುಳುಗಿಸಿರುವ ಪ್ರಕರಣಗಳು ಮಂಗಳೂರಲ್ಲಿ ನಡೆದಿವೆ. ಇನ್ನೊಂದೆಡೆ ದಡಕ್ಕೆ ಬಂದ ಮೇಲೂ ಈ ಹೂಳೆತ್ತುವ ಹಡಗಿನ ಕಂಟಕ ನಿವಾರಣೆಯಾಗಿಲ್ಲ. ಡ್ರಜ್ಜರ್ ನೌಕೆ ಸುರತ್ಕಲ್ ಕಡಲ ಕಿನಾರೆಯ ಮರಳಲ್ಲಿ ಸಿಕ್ಕಿದೆ. ಸಮುದ್ರದಲ್ಲಿ ಬಂಡೆಯಂತೆ ನಿಂತಿದೆ. ಇದರಿಂದ ಕಿನಾರೆಯ ಭಾಗದಲ್ಲಿ ಬಲೆ ಹಾಕಿ ಮೀನು ಹಿಡಿಯುವವರು ಹಾಗೂ ಸಣ್ಣ ದೋಣಿಗಳಲ್ಲಿ ಮೀನುಗಾರಿಕೆ ಮಾಡುವವರು ಕಷ್ಟ ಅನುಭವಿಸುತ್ತಿದ್ದಾರೆ. ಈಗ ಇಲ್ಲಿ ತಂದು ಬಿಡಲಿಕ್ಕೆ ಇರಲಿಲ್ಲ. ಸ್ಟಾರ್ಟ್ ಅಲ್ಲಿ ನಿಂತು ಆಗುವಾಗ ಬರುವಾಗ ಸ್ಟಾರ್ಟ್ ತಂದು ಇಲ್ಲಿ ಅದನ್ನು ಇದು ಮಾಡಿ ಇಲ್ಲಿಯ ಜನರಿಗೆ ಏನು ಗೊತ್ತಿಲ್ಲ ಅಂತ ಹಾಗೆ ಅವರು ಇಲ್ಲಿ ಮಾಡಿ ಇಲ್ಲಿ ಯಾರಿಗೆ ಗೊತ್ತುಂಟು ಇದು ಇಲ್ಲಿ ಇಟ್ಟು ಇನ್ನು ಮೀನುಗಾರಿಕೆ ಮಾಡಲಿಕ್ಕೆ ಮೀನುಗಾರಿಕೆ ತುಂಬ ಉಪದ್ರ ಉಂಟು. ಈಗ ಕೊಡ್ಕೊಂಡು ಆಗ್ತದೆ. ಅದು ಇದು ಇವರದ್ದು ಕುಮ್ಮಕ್ಕಿಂದ ಇಲ್ಲಿ ಬಂದಿದೆ. NMPT ಅವ್ರು ಮತ್ತು ನಿಮ್ಮದು ಆರ್ಬಾರ್ನವ್ರದ್ದು NMPT ಮತ್ತು ಡ್ರಿಜ್ಜಿಂಗ್ ಅವ್ರದ್ದು ಕುಮ್ಮಕ್ಕಿಂದ ಇಲ್ಲಿ ಬಂದು ಅವ್ರು ಇದು ಮಾಡಿದ್ರು. ಅಲ್ಲಿ ಕೂಡ ಪ್ಲೇಸ್ ನೋಡಿ ಅವರು ಇಲ್ಲದ ಅದೇ ಪ್ಲೇಸಿಗೆ ಬಂದು ನಿಲ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿ ಎಲ್ಲಿಯಾದರೂ ನಿಲ್ಬೋದಿತ್ತು ಅದು. ಅಜಿತ್ ಕುಮಾರ್, News18 ಕನ್ನಡ, ಮಂಗಳೂರು. ಟಾಯ್ಲೆಟ್ ಅಂತ ಕೇಳಿದ ಕೂಡಲೇ ಮೂಗ್ ಮುರಿಯೋರೇ ಹೆಚ್ಚು. ಬಾಲಿವುಡ್ ನಲ್ಲಿ ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ ಅನ್ನೋ ಸಿನಿಮಾ ನೀವು ನೋಡಿರಬಹುದು. ಅಂಥದ್ದೇ ರಿಯಲ್ ಟಾಯ್ಲೆಟ್ ಸ್ಟೋರಿ ಉಡುಪಿಯಲ್ಲೂ ಟೈಗರ್ ಟಾಯ್ಲೆಟ್ ಟೈಟಲ್ ಮೂಲಕ ಶುರುವಾಗಿದೆ. ಬಯಲು ಶೌಚ ಮುಕ್ತ ಭಾರತ ಮಾಡೋದು ಸುಲಭದ ಮಾತಲ್ಲ. ಜನಾಕರ್ಷಣೆಗೆ ಪಾತ್ರವಾಗುವ ರೀತಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರೋದು ಕೂಡ ಒಂದು ಸವಾಲು. ಈ ಸವಾಲು ಎದುರಿಸೋದು ಹೇಗೆ ಎಂದು ಪ್ಲಾನ್ ಮಾಡಿಕೊಂಡಿರುವ ಕೇಂದ್ರ ಸರ್ಕಾರ ಉಡುಪಿ ಜಿಲ್ಲೆಯನ್ನು ತನ್ನ ಪ್ರಯೋಗಕ್ಕೆ ಬಳಸಿಕೊಂಡಿದೆ. ಟೈಗರ್ ಟಾಯ್ಲೆಟ್ ಎಂಬ ಹೊಚ್ಚ ಹೊಸ ಯೋಜನೆಯೊಂದು ಪ್ರಾಯೋಗಿಕವಾಗಿ ಉಡುಪಿಯಲ್ಲಿ ಯಶಸ್ವಿಯಾಗಿದೆ. 4 ಅಡಿ ಜಾಗ ಇದ್ರೆ ಸಾಕು, ವಿಸರ್ಜಿತ ಮಲ ಭೂಮಿಗೆ ಸೇರದಂತೆ ಸ್ವಚ್ಛವಾದ ರೀತಿಯಲ್ಲಿ ನಿರ್ವಹಿಸಬಹುದು. ಉಡುಪಿ ಜಿಲ್ಲೆಯಲ್ಲಿ ಇಂತಹ 100 ಟೈಗರ್ ಟಾಯ್ಲೆಟ್ ಯಶಸ್ಸು ಕಂಡಿದೆ. ಈ ಟೈಗರ್ ವಮ್ಸ್ ಟಾಯ್ಲೆಟ್ ಅನ್ನುವಂಥದ್ದು ಇದರಲ್ಲಿ ಏನು ಮಲ ವಿಸರ್ಜನೆ ಮಾಡಿರ್ತಾರೆ, ಅಲ್ಲಿ ಬಂದಿರುವಂಥ ನೀರು ಅನ್ನುವಂಥದ್ದು ಫಿಲ್ಟರ್ ಆಗಿ ಭೂಮಿ ಅಡಿ ಸೇರ್ತದೆ, ನೀರು ಕಲುಷಿತ ಆಗುವಂಥ ಸಾಧ್ಯತೆ ಇರುವುದಿಲ್ಲ. ಸೊ ಈ ಟಾಯ್ಲೆಟ್ ಗುಂಡಿಗಳಿಗೆ, ಈ ಟೈಗರ್ ವಮ್ಸ್ ಟಾಯ್ಲೆಟ್ ಗುಂಡಿಗಳಿಗೆ ಟೈಗರ್ ವಮ್ಸ್ ಅಂತೇಳಿ ಒಂದು ಹುಳಗಳನ್ನು ಬಿಡ್ತಾರೆ. ಈ ಟೈಗರ್ ವಮ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಈ ಫೀಕಲ್ ಮಲವನ್ನು ತಿಂತದೆ, ತಿಂದು ಸಂಪೂರ್ಣವಾಗಿ ಜೀರ್ಣ ಮಾಡ್ತದೆ. ಹಾಗಾಗಿ ಅದರ ಏನು ಜೀರ್ಣ ಆಗಿರುವಂಥ ಅದರ ಏನು ಡಿಕಂಪೋಸ್ ಆಗಿರುವಂತಹದ್ದು ಮಾತ್ರ ಉಳಿತದೆ, ಮತ್ತೇನು ಉಳಿಯುವುದಿಲ್ಲ. ಈಗಾಗಲೇ ಇರುವ ಟಾಯ್ಲೆಟ್ ಅನ್ನ ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಿದ ಗುಂಡಿಗೆ ಜೋಡಿಸುವ ಅಪರೂಪದ ರಚನೆಯೇ ಟೈಗರ್ ಟಾಯ್ಲೆಟ್. 4ನೆಯ ಹೊಂಡ ತೋಡಿದ್ರೆ ಸಾಕು, ತಳಭಾಗಕ್ಕೆ 4 ಲೇಯರ್ನಲ್ಲಿ ವಿವಿಧ ಗಾತ್ರದ ಜಲ್ಲಿ ಮತ್ತು ಮರಳು ಹಾಕಿ ಫಿಲ್ಟರ್ ಬೆಡ್ ಮಾಡಲಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಎರೆಹುಳು ಪ್ರಭೇದಕ್ಕೆ ಸೇರಿದ ಟೈಗರ್ ಹುಳುಗಳನ್ನ ಬಿಡಲಾಗುತ್ತೆ. ಈ ಹುಳುಗಳು ಮಲವನ್ನ ಸೇವಿಸಿ ಗೊಬ್ಬರವಾಗಿ ಪರಿವರ್ತಿಸುತ್ತೆ. ತಳಭಾಗದಲ್ಲಿ ಸೋಸಲ್ಪಟ್ಟ ನೀರು ಶುದ್ಧವಾಗಿ ಭೂಮಿ ಸೇರುತ್ತೆ. ಮನೆ ಕಟ್ಟಿ 16 ವರ್ಷಗಳ ನಂತರ ಟಾಯ್ಲೆಟ್ ಗುಂಡಿ ಭರ್ತಿಯಾಗುವ ಸಮಸ್ಯೆ ಮಾಮೂಲು. ಆದರೆ ಟೈಗರ್ ಟಾಯ್ಲೆಟ್ನಲ್ಲಿ ಈ ಸಮಸ್ಯೆ ಇರಲ್ಲ. ಹುಳುಗಳು ಉತ್ಪಾದಿಸಿದ ಗೊಬ್ಬರವನ್ನ ಕಾಲಕಾಲಕ್ಕೆ ತೆರವು ಮಾಡಿದ್ರೆ ಮುಗೀತು, ಅಂತರ್ಜಲಕ್ಕೆ ಹಾನಿಯೂ ಇಲ್ಲ. ಪರೀಕ್ಷಿತ್ ಶೇಟ್, News18 ಕನ್ನಡ, ಉಡುಪಿ. ರಾಜ್ಯದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಸೌಂದರ್ಯವನ್ನು ನಾಚಿಸುವಂತಹ ಸೌಂದರ್ಯ ಅದು. ಕಾಫಿ ನಾಡಿನ ಎಲೆಮರೆ ಕಾಯಿ ಅಂತಿರೋ ಅಲ್ಲಿನ ಸೌಂದರ್ಯ ಸವಿಯೋಕೆ ಪ್ರವಾಸಿಗರಿಲ್ಲದ ದಿನ ಇಲ್ಲ. ಅಂತಹ ಅಪರೂಪದ ಸೌಂದರ್ಯವನ್ನ ಬಣ್ಣಿಸೋಕೆ ಪದಪುಂಜವೇ ಸಾಲದು. ಅಷ್ಟಕ್ಕೂ ಆ ಗಿರಿ ಶಿಖರ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿರುವ ಶಿಶಿಲಗುಡ್ಡ ಪ್ರವಾಸಿಗರ ಪಾಲಿನ ಸ್ವರ್ಗ ಎಂದರೆ ತಪ್ಪಾಗಲಾರದು. ಮೂಡಿಗೆರೆಯ ಬೈರಾಪುರ ಗ್ರಾಮದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟವನ್ನು ನಡೆದುಕೊಂಡೇ ಹತ್ತಬೇಕು. ಅದು ಕೂಡ ಕಡಿದಾದ ರಸ್ತೆಯಲ್ಲಿ ಕಲ್ಲು ಮಣ್ಣು ಎನ್ನದೆ ಗುಡ್ಡವನ್ನ ಹತ್ತುತ್ತಾ ಸಾಗಬೇಕು. ಹೀಗೆ ಬೆಟ್ಟ ಹತ್ತುವ ಸಾಹಸಕ್ಕೆ ಬಿದ್ದಾಗ ಕಣ್ಣಿಗೆಲ್ಲ ಕಾಣಿಸೋದು ನಿಜಕ್ಕೂ ಸ್ವರ್ಗ. ತುಂಬಾ ದೂರ ಇದೆ, ಹತ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು. ಆದ್ರೆ ಹತ್ಕೊಂಡು ಬಂದ್ವಿ. ಸೆಂಟ್ರಲ್ಲಿ ಡಿಸ್ಟರ್ಬೆನ್ಸ್ ಇತ್ತು, ಇಲ್ಲಿದ್ದ ಗ್ರಾಮಸ್ಥರೆಲ್ಲ ಹೆಲ್ಪ್ ಮಾಡಿದ್ರು. ಇಲ್ಲ ಸ್ವಲ್ಪ ಸ್ವಲ್ಪ ದೂರ ಇರೋದು, ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದ್ರು. ಇಷ್ಟು ಮೇಲೆ ಬಂದಿದ್ ನೋಡಿದ ತಕ್ಷಣ ಬಂದಿದ್ದ ಕಷ್ಟ ಎಲ್ಲ ಮರ್ತೋಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡಿದ್ವಿ. ಫಾಗು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಳ್ಳೆ ಪ್ಲೇಸ್ ಟ್ರೆಕ್ಕಿಂಗಿಗೆಲ್ಲ. ಶಿಶಿಲ ಗುಡ್ಡವನ್ನ ಹತ್ತಿ ಇಳಿಯುವುದೇ ಖುಷಿ. ಬೆಟ್ಟದ ಮೇಲೆ ನಿಂತಾಗ ಸಿಗೋ ಖುಷಿ ಅಷ್ಟಿಷ್ಟಲ್ಲ. ಆಕಾಶಕ್ಕೆ ಮೂರೇಗೇಣು ಅನ್ನೋ ಮಾತು ಈ ಬೆಟ್ಟದ ಮೇಲೆ ನಿಂತಾಗ ಅನುಭವವಾಗುತ್ತೆ. ಒಂದು ಬೈರಾಪುರ ಸಿಸಿಲ ಒಂದು ರೋಡ್ ಹಿಂದಿನಿಂದಲೂ ಹೇಳ್ತಾ ಇದ್ದಾರೆ, ಅದು ಹಂಗಂಗೆ ಅಲ್ಲಲ್ಲಿಗೆ ಮತ್ತಿದಾಗುತ್ತೆ. ಒಂದು ರೋಡ್ ಆಗ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಸುಮ್ಮನೆ ಚಾರ್ಮುಡಿ ಘಾಟಿಗೆಲ್ಲ 1,00,000 ರೂಪಾಯಿ ದುಡ್ಡು ಹಾಕಿದ್ರು, ಅದೇನು ಮತ್ತೆ ಏನು ಪ್ರಯೋಜನ ಆಗಲ್ಲ. ಮತ್ತೆ ಮಳೆಗಾಲದಲ್ಲೆಲ್ಲ ಹಾಳಾಗ್ತಾ ಇರುತ್ತೆ. ಇದು ತುಂಬಾ ಹತ್ತಿರ ಆಗುತ್ತೆ, ಸಿಸಿಲಕ್ಕೊಂದು 10-11 ಕಿಲೋಮೀಟರ್ ಆಗುತ್ತೆ ಬೈರಾಪುರದಿಂದ.
ತುಂಬಾ ತುಂಬಾನೇ ಖುಷಿ ಆಯ್ತು. ಟ್ರೆಕ್ಕಿಂಗ್ ಪ್ರಿಯರಿಗಂತೂ ಈ ನಯನ ಮನೋಹರ ತಾಣ ನಿಜಕ್ಕೂ ಹೇಳಿ ಮಾಡಿಸಿದ ತಾಣ. ಒಟ್ಟಿನಲ್ಲಿ ಕಾಫಿ ನಾಡಿನ ಶೋಲಾ ಅರಣ್ಯದಲ್ಲಿ ಆಕಾಶಕ್ಕೆ ಚಾಚಿಕೊಂಡಿರುವ ಶಿಶಿಲ ಬೆಟ್ಟ ಟ್ರೆಕ್ಕಿಂಗ್ ಪ್ರಿಯರ ಫೇವರೇಟ್ ಪ್ಲೇಸ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.